नमस्कार वीक्षक अमुग वार्ते स्वागत नान शिवराजीग वार्ते विवर सकल विधिविधान यतीश्वर श्री अंत्य संस्कार शास्त्रोक्त मठद मुंदी उत्तराधिकारी नेमक श्री अगलिक कंपनी सुरद गण्याति गण्यर कंप्लीट डीटेल्स नोडक बनी अंदु शुक्रवार अंदरे निन्ने इडी तुमकूरिगे तुमकूरे तटस्थ आगुव केट्ट सुद्दि एंदु बंदितु अदे नाडिगे धर्मक्के अपार कोडुगे नीडुत्तिद्द चिक्कनायकनहळ्ळि तालूकिन कुप्पूरु गद्दुगे मठद पीठाधिपतिगळाद श्री श्री यतीश्वर शिवाचार्य स्वामीजिगळु विधिवशरागिद्दारेंब सुद्दि एल्लर मनस्सन्न इक्कट्टिगे तेगेदुकोंडु होगुवंते माडितु ಕುಪ್ಪೂರು ಮಠದ ಅಧ್ಯಕ್ಷರಾದ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೃದಯಾಘಾತದಿಂದ ಶಿವೈಕ್ಯರಾಗಿರುವುದು ಸಹಸ್ರಾರು ಭಕ್ತರಲ್ಲಿ ಆಘಾತ ಉಂಟು ಮಾಡಿದೆ ಶುಕ್ರವಾರ ಉಸಿರಾಟದ ಸಮಸ್ಯೆಯಿಂದ ಚಿಕಿತ್ಸೆಗಾಗಿ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಕೊರೋನಾ ಪಾಸಿಟಿವ್ ಕಂಡು ಬಂದಿದ್ದರಿಂದ ಆಮ್ಲಜನಕ ಮಟ್ಟ ತೀವ್ರ ಪ್ರಮಾಣದಲ್ಲಿ ಕುಸಿತ ಕಂಡಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಹೃದಯಾಘಾತವಾಗಿ ನೆಲಮಂಗಲದ ಬಳಿ ಲಿಂಗೈಕ್ಯರಾಗಿದ್ದಾರೆ ಸ್ವಾಮೀಜಿಯವರು ಮಧುಮೇಹದಿಂದ ಬಳಲ್ತಾ ಇದ್ರು ಕುಪ್ಪೂರು ಶ್ರೀಗಳ ಅಕಾಲಿಕ ಅಗಲಿಕೆ ನೋವುಂಟು ಮಾಡಿದೆ ಈ ದಿನ ಕುಪ್ಪೂರು ಗದ್ದುಗೆ ಸಂಸ್ಥಾನ ಮಠದ ಪರಮಪೂಜ್ಯರಾದಂಥ ಷಟಸ್ಥಲ ಬ್ರಹ್ಮ ಯತೀಶ ಶಿವಾಚಾರ್ಯ ಮಹಾಸ್ವಾಮಿ ನಮ್ಮ ಗುರುಗಳು ಲಿಂಗದೊಳಗಾಗಿದ್ದಾರೆ ಇವತ್ತು ನಮಗೆಲ್ಲ ಸಹಿಸಲಾದಂಥ ನೋವು ಪರಮಪೂಜ್ಯರು ಮಠದ ಶ್ರೇಯೋಭಿವೃದ್ಧಿಗಾಗಿ ಪ್ರತಿ ನಿಮಿಷ ಕೂಡ ಶ್ರಮವಹಿಸಿ ದುಡಿತಾಯಿದ್ರು ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಭಕ್ತರಿಗೋಸ್ಕರನೇ ಯಾವಾಗಲೂ ಒಂದು ನಿಮಿಷನೂ ಸಹಿತ ವೇಸ್ಟ್ ಮಾಡ್ತಾ ಇರಲಿಲ್ಲ ಯಾರೇ ಭಕ್ತರು ಬರಲಿ ಅವ್ರನ್ನ ಮಾತಾಡಿಸಿ ಅವರಿಗೆ ಪ್ರಸಾದ ಮಾಡಿಸಿ ಕಳಿಸುವಂಥ ಒಂದು ಮಾತೃದಯ ಅವರಲ್ಲಿತ್ತು ಇವತ್ತು ಬಹುಶಃ ನಮ್ಮ ಭಕ್ತರಿಂದ ಏನಿದೆ ಕುಪ್ಪೂರು ಮಠದ ಮಡಿಸಿದ್ದೇಶ್ವರನ ಸಮಸ್ತ ಭಕ್ತರಿಂದ ಕೂಡ ಅವರವ್ರ ಮನೆಯಲ್ಲಿ ನೋವಾಗಿದೆಯೇನೋ ಅಂತ ಅದಕ್ಕಿಂತ ಹೆಚ್ಚಿನ ನೋವು ಅನುಭವಿಸ್ತಾ ಇದ್ದೀವಿ ಅವರಿಗೆ ಭಗವಂತ ಚಿರಶಾಂತಿಯನ್ನು ಕೊಟ್ಟು ಶಾಶ್ವತ ಶಿವಸಾಹಿತ್ಯನ ಪ್ರಾಪ್ತಿ ಮಾಡಲಿ ಅಂತೇಳಿ ಭಗವಂತನ ನಾವು ಕೇಳ್ಕೊತೀವಿ 16ನೇ ವಯಸ್ಸಿಗೆ ಗದ್ದಿಗೆ ಮಠದ ಉತ್ತರಾಧಿಕಾರಿಯಾದ ಸ್ವಾಮೀಜಿಗಳು 1974ರಲ್ಲಿ ಜುಲೈ 29ರಂದು ದೇವಿರಮ್ಮ ಹಾಗೂ ವ್ಯೋಮಕೇಶಿಯ ಜನಿಸಿದ 5 ಮಕ್ಕಳಲ್ಲಿ 4ನೇವರು ಸ್ವಾಮೀಜಿ ಪದವಿ ಪೂರ್ವ ಶಿಕ್ಷಣ ಪಡೆಯುವ ವೇಳೆಗೆ 16ನೇ ವರ್ಷಕ್ಕೆ ಕುಪ್ಪೂರು ಮಠದ ಉತ್ತರಾಧಿಕಾರಿಯಾಗಿ ಜವಾಬ್ದಾರಿ ಹೊತ್ತು ಮಠವನ್ನು ಉತ್ತುಂಗಕ್ಕೆ ಕೊಂಡೊಯ್ದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಬೆಂಗಳೂರಿನ ಮುಡುಕುತೊರೆ ಶ್ರೀ ಮಹಾಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಜ್ಯೋತಿಷ್ಯ ವೇದ ಆಗಮ ಇನ್ನಿತರ ವಿದ್ಯೆಗಳನ್ನು ಕಲಿತಾ ಇದ್ರು ವೀರಶೈವ ಧಾರ್ಮಿಕ ಸಂಸ್ಕಾರಗಳು ಹಾಗೂ ಸಾಮಾಜಿಕ ಸ್ವಾಸ್ಥ್ಯ ಎಂಬ ಮಹಾಪ್ರಬಂಧಕ್ಕೆ ಶ್ರೀಲಂಕಾದ ಕೊಲಂಬೋ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ರು ವೀಕ್ಷಕರೇ ಯತೀಶ್ವರ ಸ್ವಾಮೀಜಿಗಳು ಹಗಲಿರುಳು ಮಠಕ್ಕಾಗಿ ಸೇವೆಯಲ್ಲಿದ್ದರು ಈ ಕಾರಣ ಮಠದ ಆವರಣದಲ್ಲೇ ಶ್ರೀಗಳ ಅಂತ್ಯಕ್ರಿಯೆ ಮಾಡಲಾಯಿತು ಇಂದು ಯತೀಶ್ವರ ಶ್ರೀಗಳ ಅಂತ್ಯ ಸಂಸ್ಕಾರ ಸಂಪನ್ನವಾಗಿದೆ ಸಕಲ ವಿಧಿವಿಧಾನಗಳೊಂದಿಗೆ ನಡೆದ ಅಂತ್ಯ ಸಂಸ್ಕಾರದ ಕ್ಷಣದಲ್ಲೇ ಎಡೆಯೂರಿನ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಸಚಿವ ಜೆಸಿ ಮಾಧುಸ್ವಾಮಿ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ಉತ್ತರಾಧಿಕಾರಿಗೆ ಶ್ರೀಗಳ ಸಹೋದರ ಮಗ ತೇಜಸ್ರವರಿಗೆ ಕಿರೀಟ ರುದ್ರಾಕ್ಷಿ ಬೆತ್ತ ನೀಡುವ ಮೂಲಕ ಜವಾಬ್ದಾರಿ ವರ್ಗಾವಣೆ ಮಾಡಲಾಯಿತು ನಿಯಮಗಳು ಪ್ರಕಾರವಾಗಿ ಯತೀಶ್ವರ ಶಿವಾಚಾರ್ಯ ಸ್ವಾಮಿಯವರು ತಮ್ಮ ಸಹೋದರ ಮಹೇಶ್ವರವರ ವೇದಮತಿ ಮಹೇಶ್ವರದ ಮಗನನ್ನ ಈ ಮಠದ ಉತ್ತರಾಧಿಕಾರ ಮಾಡಬೇಕು ತೇಜಸ್ ಅಂತ ಹೇಳಿದ್ರು ಬೆಳವಣಿಗೆ ಗೊತ್ತಿರಲಿಲ್ಲ ಆದ್ರೆ ಎಲ್ಲ ಕುಟುಂಬದವರು ತೇಜಕ್ಕ ನಮ್ಮ ಮಹೇಶ್ವರವರು ವಾಗೀಶ್ವರವರು ಧರ್ಮಪತ್ನಿಯವರು ಮತ್ತೆ ನೂತನ
ಒಟ್ಟಾರೆ ಶ್ರೀಗಳ ಅಗಲಿಕೆ ಇಡೀ ನಾಡಿಗೆ ತುಂಬಲಾರದ ನಷ್ಟ ತಂದಿದೆ. ಇದಲ್ಲದೆ ಇವರ ಚುರುಕು ಕಾರ್ಯವೈಖರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಠ ಬೆಳೆಯಲು ಕಾರಣವಾಗಿದೆ. ಇವರ ಸ್ಥಾನವನ್ನು ಈಗಿನ ಉತ್ತರಾಧಿಕಾರಿ ತೇಜಸ್ ಯಾವ ರೀತಿ ಮುನ್ನಡೆಸುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಗಜೇಂದ್ರ, ನ್ಯೂಸ್ ಡೆಸ್ಕ್, ಅಮುಕು ಟಿವಿ, ಚಿಕ್ಕನಕನಹಳ್ಳಿ. ತುಮಕೂರು ಜಿಲ್ಲಾ ಶಿರಾನಗರದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆ ವೇಳೆ ಮಸ್ತ್ ಡ್ಯಾನ್ಸ್ ಮಾಡಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಊರಿಗೆಲ್ಲ ಬುದ್ಧಿ ಹೇಳೋ ಬಿಜೆಪಿ ಶಾಸಕರೇ ಕೋವಿಡ್ ನಿಯಮ ಮರೆತು ಭರ್ಜರಿ ಡ್ಯಾನ್ಸ್ ಮಾಡಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾನಗರದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನಾ ವೇಳೆ ನಡೆದಿದೆ. ಪೊಲೀಸ್ ಇಲಾಖೆಯ ಮನವಿಗೆ ಕ್ಯಾರೆ ಅನ್ನದೆ ಡಿಜೆಗೆ ಪಟ್ಟು ಹಿಡಿದ ಯುವಕರು ಬಳಿಕ ಪೊಲೀಸರ ಮನವಿಗೂ ಸ್ಪಂದಿಸದೆ ಡಿಜೆ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ. ಕೋವಿಡ್ ನಿಯಮ ಮರೆತು ಸಾವಿರಾರು ಜನರೊಂದಿಗೆ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ರಾಜೇಶ್ ಗೌಡ ಹಾಗೂ ರೇಷ್ಮೆ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಎಸ್ಆರ್ ಗೌಡ ಎಲ್ಲರೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಇನ್ನು ಮುಂಗಾರು ಆರ್ಭಟಕ್ಕೆ ರೈತರ ಮೊಗದಲ್ಲಿ ಮಂದಹಾಸ ಸೃಷ್ಟಿಯಾಗಿ ಉತ್ಸಾಹದಿಂದ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದ ರೈತರಿಗೆ ಇನ್ನೇನು ಬೆಳೆ ಕೈಗೆ ಬರುವಷ್ಟರಲ್ಲಿ ಮಳೆ ಕೈಕೊಟ್ಟಿದ್ದು ರೈತರು ಆಕಾಶ ನೋಡುವಂತಾಗಿದೆ. ಹೌದು, ಮಧುಗಿರಿ ತಾಲೂಕು ಬರಪೀಡಿತ ಮಳೆಯಾಶ್ರಿತ ಪ್ರದೇಶ. ತಾಲೂಕಿನಲ್ಲಿ ಒಟ್ಟು 32,776 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು ಇದರಲ್ಲಿ 15,719 ಹೆಕ್ಟೇರ್ನಲ್ಲಿ ಶೇಂಗಾ, 10,413 ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳ, 3,665 ಹೆಕ್ಟೇರ್ನಲ್ಲಿ ರಾಗಿ ಹಾಗೂ 1,595 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತಿದ್ದು ಈ ಭಾಗದಲ್ಲಿ ಯಾವುದೇ ಶಾಶ್ವತ ನೀರಾವರಿ ಯೋಜನೆಗಳಿಲ್ಲದೆ ಮುಂಗಾರಿನಲ್ಲಿ ಬೀಳುವ ಮಳೆಯನ್ನೇ ಅವಲಂಬಿಸಿರುವ ರೈತರು ಅಕ್ಷರಶಃ ನರಕಕ್ಕೆ ಸಿಲುಕಿದ್ದಾರೆ. ಮಳೆಯನ್ನೇ ನಂಬಿ ರೈತ ಎಕರೆಗೆ 20,000 ರು ಖರ್ಚು ಮಾಡಿ ಬಿತ್ತನೆ ಮಾಡಿದ್ದು ಶೇಕಡ 20% ಮಾತ್ರ ಬೆಳೆಗೆ ಬರಬಹುದು. ಸರ್ಕಾರ ಎಕರೆಗೆ 30,000 ರು ಬೆಳೆ ಪರಿಹಾರ ಹಾಗೂ 2020-21 ಸಾಲಿನಿಂದಲೂ ರೈತರಿಂದ ವಿಮೆ ಹಣ ಕಟ್ಟಿಸಿಕೊಂಡು ವಿಮೆ ಹಣ ಕೊಟ್ಟಿಲ್ಲ. ಈ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಏನು ಬೆಳೆ ವಿಮೆಯನ್ನು ತುಂಬಿದ್ದಾರೆ ರೈತರು, ಅವರಿಗೆ 21-22 ಸಾಲಿನಲ್ಲಿ ಬೆಳೆ ಬರೋಂಥ ಸಂದರ್ಭ ಬಂದರೂ ಸಹ ಅವರಿಗೆ ವಿಮಾ ಹಣನ ತುಂಬಿಲ್ಲ. ಅದರಿಂದ ಸರ್ಕಾರ ಏನು ಕಣ್ಮುಚ್ಚಿ ಕೂತಿದೆಯಾ, ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದೇ ನಮಗೆ ಅನುಮಾನ ಬಂದಿದೆ. ಅದರಿಂದ ಸರ್ಕಾರ ವಿಮಾ ಕಂಪನಿ ಜೊತೆ ಮಾತನಾಡಿ ಕೂಡಲೇ ತುರ್ತಾಗಿ ಹಿಂದಿನ ವರ್ಷದ ವಿಮಾ ಹಣವನ್ನು ತುಂಬಬೇಕು ಅಂತಂದೇಳಿ ಒಂದು ಒತ್ತಾಯವನ್ನು ನಾವು ಮಾಡ್ತೇವೆ. ಇದರ ಜೊತೆಯಲ್ಲಿ ಕಳೆದ 35-40 ವರ್ಷಗಳಿಂದ ಭೂಮಿ ಇಲ್ಲದೇ ಇರತಕ್ಕಂಥ ರೈತರು ಏನು ಸರ್ಕಾರಿ ಭೂಮಿಯನ್ನು ಹಿಡಿದು ತಮ್ಮ ಆಹಾರ ಭದ್ರತೆಯನ್ನು ನೀಗಿಸ್ಲಿಕ್ಕೋಸ್ಕರ ಭೂಮಿಯನ್ನು ಹಿಡಿದಿದ್ದಾರೆ. ಅವರಿಗೆ ಕಳೆದ ಒಂದು ವಾರದಿಂದ ಏನು ಬಗರುಕುಂ ಸಮಿತಿಯನ್ನು ಮಾಡಿದೆ ಸರ್ಕಾರ, ಆ ಸಮಿತಿ ತುರ್ತಾಗಿ ಸಾಗುವಳಿ ಪತ್ರಗಳನ್ನ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಮಾಡ್ತೀವಿ. ನಾವು ಕೇವಲ ಶ್ರೀಮಂತರಿಗೆ ಅಥವಾ ಭೂಮಿ ಇರ್ತಕ್ಕಂಥವ್ರಿಗೆ ಭೂಮಿ ಕೊಡಿ ಅಂತ ನಾವು ಕೇಳೋದಿಲ್ಲ. ಯಾರು ಬಡವರಿದ್ದಾರೆ, ಯಾರಿಗೆ ಭೂಮಿ ಇಲ್ಲ ಅವ್ರಿಗೆ ಕೊಡಲಿ ಅಂತಕ್ಕಂಥ ಒಂದು ಪ್ರಮುಖ ಒತ್ತಾಯ. ಇದರ ಜೊತೆಯಲ್ಲಿ ಈಗ ಏನು ಮುಂಗಾರು ಚೆನ್ನಾಗಿ ಮಳೆ ಬಂತು, ಉಲ್ಸಾಗಿ ಬೆಳೆಗಳೆಲ್ಲ ಬೆಳೆದು ಹಿಂಗಾರು ಮಳೆ ಕೈಕೊಟ್ಟಿದೆ. ಯಾವ ಕೆರೆಗಳಿಗಾಗಲಿ ಕಟ್ಟೆಗಳಿಗಾಗಿ ನೀರು ಬರ್ತಕ್ಕಂಥ ಪ್ರಮಾಣದಲ್ಲಿ ಮಳೆ ಬಂದಿಲ್ಲ. ಈಗ ಶೈತ್ಯಾಂಶ ಕಡಿಮೆ ಆಗಿದೆ, ಉಷ್ಣಾಂಶ ಜಾಸ್ತಿ ಆಗಿ ಇವತ್ತು ಬೆಳೆಗಳೆಲ್ಲ ಶೇಕಡ 60% ಇವತ್ತೆಲ್ಲ ಬಾಡಿದ್ದಾವೆ. ಬೆಳೆ ಇನ್ನೊಂದು 2-3 ದಿನದಲ್ಲಿ ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥ ಸಂಭವ ಇದೆ. ಆ ಕಾರಣ ತಾಲೂಕಾಡಳಿತ ಮತ್ತು ಸರ್ಕಾರ ಕೂಡಲೇ ಶಾಸಕರು ಗಮನ ಹರಿಸಿ ಈ ಒಂದು ಮಧುಗಿರಿ ತಾಲೂಕನ್ನು ಶಾಶ್ವತವಾದಂಥ ಒಂದು ಬರಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡಬೇಕು. ಯಾಕೆ ಈ ಪದ ಉಪಯೋಗಿಸಿದೆ ಅಂದರೆ, ಕಳೆದ 106 ವರ್ಷಗಳ ಇತಿಹಾಸದಲ್ಲಿ ನಮಗೆ ಯಾವುದೇ ನೀರಾವರಿ ಮೂಲಗಳು ಇಲ್ಲದ ಕಾರಣ ಮಳೆಯನ್ನೇ ನಂಬಿ ಬೇಸಾಯ ಮಾಡ್ತಾ ಇರೋದರಿಂದ ಒಂದು 8-10 ವರ್ಷಗಳ ಹಿಂದಿನ ಒಂದು ಅಂಕಿಅಂಶನ ತಾವು ತಗೊಂಡಾಗ ನಮಗೆ ಕೇವಲ 20% ಸಹ ಅದರಿಂದ ನಾವು ಆ ಖರ್ಚನ್ನು ಭರಿಸಕ್ಕಾಗಿಲ್ಲ. ಕೊಡಿಗೇನಹಳ್ಳಿ, ಪುರವರ ಹಾಗೂ ಹೈಡಿಹಳ್ಳಿ ವ್ಯಾಪ್ತಿಯ ರೈತರು ಮಳೆಯನ್ನೇ ನಂಬಿ ದುಬಾರಿ ಕೂಲಿ ಕೊಟ್ಟು ಭೂಮಿಯನ್ನ ಹಸನು ಮಾಡಿ ಶೇಂಗಾ, ಮೆಕ್ಕೆಜೋಳ, ರಾಗಿ, ತೊಗರಿ ಹಾಗೂ ದ್ವಿದಳ ಧಾನ್ಯಗಳನ್ನು ಬಿತ್ತಿದ್ದರು. ಕಸಬಾ, ದೊಡ್ಡೇರಿ, ಮಡಿಗೇಶಿ ಈ ಎಲ್ಲ ಸ್ಥಳಗಳಲ್ಲಿ ಹೂವು ಬಿಟ್ಟು ಕಾಳು ಕಟ್ಟುವ ವೇಳೆಗೆ ನೀರಿಲ್ಲದೆ ಒಣಗಲಾರಂಭಿಸಿವೆ. ಹೀಗೆಂಬುದು ರೈತರ ಅಳಲು.
ರೈತರ ಶ್ರಮಕ್ಕೆ ಅನುಗುಣವಾಗಿ ಕನಿಷ್ಠ ಮೇವು ಬೆಳೆಯದ ಸ್ಥಿತಿ ನಿರ್ಮಾಣವಾಗಿದೆ. ಈ ಭಾಗದಲ್ಲಿ ಉದ್ಯೋಗ ಮತ್ತು ಕೃಷಿ ಎಂಬುದು ಕನಸಾಗಿದೆ. ಈಗಾಗಲೇ ಗ್ರಾಮೀಣ ಭಾಗದ ಜನತೆ ಗುಳೆ ಹೊರಟಿದ್ದು ಸರ್ಕಾರಗಳು ಇನ್ನಾದರೂ ಬರಪೀಡಿತ ಪ್ರದೇಶದ ರಕ್ಷಣೆಗೆ ಮುಂದಾಗಬೇಕು. ಕೂಡಲೇ ಈ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. 2.5 ಲಕ್ಷಕ್ಕೆ ಮೀರ್ಪಟ್ರೆ ತಿರುಮತ್ತೆ ಅವ್ರು ಕೆಲಸ ಮಾಡೋಂಗೆ ಇಲ್ಲ ಅಂತ ಇದು ಮಾಡಿದ್ದಾರೆ. ಅದರಲ್ಲಾದರೂ ಜೀವನ ಮಾಡ್ತಾರೆ ಅಂದರೆ ಅದಕ್ಕೂ ಕಲ್ಲಾಗಿದೆ ನಮಗೆ ನೋಡ್ರಿ. ಎಂತೋ ಇದು ನಮ್ಮ ರೈತರು ಭಾಳ ಎಂದು ಯಾವ ಸ್ಥಿತಿಗೆ ಬಂದಿದ್ದೀವಿ ನಾವು. ನರೇಗಾ ಯೋಜನೆಯಲ್ಲಿ ಏನೋ ಅದೇನೋ ಅಲ್ಪ ಸ್ವಲ್ಪ ಮಾಡಿ ಏನೋ ಜೀವನ ಮಾಡಿಕೊಂಡು ಅವ್ರು ಕೂಲಿ ಕೊಟ್ಟು ರೈತ ಏನೋ ಕೆಲಸ ಮಾಡ್ಕೊತಿದ್ದ. ಅದರಲ್ಲಿ ಈಗ 2.5 ಲಕ್ಷದ ಮೇಲ್ಪಟ್ಟ ಕೆಲಸ ಮಾಡೋದು ಜೀವನ ಬರತ್ರ ಮಾಡೋಂಗಿಲ್ಲ ಅಂತ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಅದು ಹೊರಡಿಸಿರೋದ್ರಿಂದ ಯಾರು ನರೇಗಾ ಮಾಡೋಕ್ಕೆ ಆಗೋದಿಲ್ಲ. 1 ವರ್ಷದಲ್ಲಿ ಕಂಪ್ಲೀಟ್ 10% ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅದು ನಿಂತೋಗ್ಬಿಟ್ರೆ ಇನ್ನು ನಮ್ಮ ಬಾಳೇ ಬಾಳಲ್ಲ ಸರ್. ನಮ್ಮ ಬಾಳು ನಾವು ಇನ್ನು ಯಾವ ರೀತಿ ನಾವು ಬದುಕಬೇಕು ಏನು ಮಾಡಬೇಕು ಅಂತ ಸರ್ಕಾರ ಗಮನಿಸಬೇಕೇ ಆಗಲಿ, ನಮ್ಮಂತೂ ಆಗಲ್ಲ. ಇದನ್ನು ಏನಾದರೂ ಮಾಡಿ ದಯವಿಟ್ಟು ನಮ್ಮ ಬೊಂಬಾಯಿ ಸಾಹೇಬರು ಈ ಏನಾದ್ರು ಮನಸ್ಸು ಮಾಡಿ, ಯಾಕೆಂದರೆ ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಬಂದವ್ರಿಗೆ ಈ ರೈತರ ಕಷ್ಟ ತಿಳ್ಕೊಂಡು ಕರೆಕ್ಟಾಗಿ ಅರ್ಥ ಆಗಿರೋದಂದರೆ ಜೆ ಡಿ ಎಸ್ ಪಕ್ಷಕ್ಕೆ. ದೇವೇಗೌಡರಿಗೆ ಬಿಟ್ಟ ಮೇಲೆ ರೈತರ ಬಗ್ಗೆ ಇನ್ನು ಯಾರಿಗೂ ಕಾಳಜಿ ಇಲ್ಲ. ಯಾರು ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇದೆ, ಸಾಲ ತೀರಿಸಬೇಕು, ರೈತರಿಗೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇದೆ ಅಂದರೆ ಕೇವಲ ಕುಮಾರಸ್ವಾಮಿ ದೇವೇಗೌಡರಿಗೆ ಇರೋದು. ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವ್ರ ಅನ್ನದಾತರು, ಅವರು ಏನಾದರೂ ಅವ್ರ ಅನ್ನದಾನ ಮಾಡಿಕೊಡ್ತಾರೆ, ಅವರು ಮಾಡ್ತಾರೆ, ಅವರು ಇದು ಮಾಡ್ತಾರೆ. ಅಯ್ಯೊಂದು ಇವ್ರು ಬಿಟ್ಟರೆ ಇನ್ನು ಯಾರೂ ಮಾಡೋಕ್ಕಾಗಲ್ಲ. ದಯವಿಟ್ಟು ನಮಗೆ ಸರ್ಕಾರ ದಾರಿ ತೋರಿಸ್ಬೇಕಂತೇಳಿ ನಾನು. ಕೃಷಿಕರ ಕಷ್ಟಗಳಿಗೆ ಸ್ಪಂದಿಸಬೇಕಾದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ರೈತರ ನೋವಿಗೆ ಧ್ವನಿಯಾಗದೆ ಜಾಣ ಮೌನಕ್ಕೆ ಶರಣಾಗಿದ್ದು ಈ ಭಾಗದ ರೈತರ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಎಂಬುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಬರಪೀಡಿತ ಪ್ರದೇಶದಲ್ಲಿ ರೈತರು ಬಿತ್ತನೆ ಮಾಡಿದ ಬೆಳೆ ಕೈಗೆಟಕಲು ಒಂದೆಡೆ ಮಳೆಗೆ ಕಾಯುತ್ತಿದ್ದರೆ ಮತ್ತೊಂದೆಡೆ ಜಿಂಕೆ ನವಿಲು ಕಾಡುಹಂದಿ ಕಾಟದಿಂದ ರೋಸಿ ಹೋಗಿದ್ದಾರೆ. ಬಿತ್ತನೆ ಮಾಡಿದ ಬೆಳೆ ಚಿಗುರುತ್ತಿರುವಾಗಲೇ ಲಗ್ಗೆ ಹಾಕುವ ಈ ಪ್ರಾಣಿಗಳು ಚಿಗುರು ಎಲೆಯನ್ನೇ ತಿನ್ನುತ್ತಾ ಸಂಪೂರ್ಣ ಬೆಳೆಯನ್ನೇ ನಾಶ ಮಾಡುತ್ತಿದ್ದು ಸರ್ಕಾರ ಈ ಭಾಗದ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಕೋವಿಡ್ 2ನೇ ಡೋಸ್ ಹಾಕದೆಯೇ ಸಾರ್ವಜನಿಕ ಹೆಸರು ನೋಂದಣಿಯಾದ ಘಟನೆ ಪಾವಗಡ ತಾಲೂಕಿನಲ್ಲಿ ನಡೆದಿದೆ. ಪಾವಗಡ ಕೋವಿಡ್ ವ್ಯಾಕ್ಸಿನೇಷನ್ ತಾಲೂಕಿನಲ್ಲಿ ಪೂರ್ಣಗೊಳಿಸಲು ಆರೋಗ್ಯ ಇಲಾಖೆಯ ಹರಸಾಹಸ ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಅಂಕಿಅಂಶಗಳು ನೀಡುವ ಉದ್ದೇಶದಿಂದ ತಪ್ಪು ಮಾಹಿತಿ ನೀಡಲು ಮುಂದಾಗಿದ್ದಾರೆಯೇ ಸರ್ಕಾರಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಹೀಗೆ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ತಾಲೂಕಿನ ತಿರುಮಣಿ ವ್ಯಾಪ್ತಿಯಲ್ಲಿ ಇಂದಿಗೂ ಬಹಳಷ್ಟು ಜನರು ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳಲು ಹಿಂದೇಟು ಹಾಕಿಕೊಳ್ಳುವ ಜನರು ಒಂದು ಕಡೆಯಾದರೆ ಇಂತಹ ಸಮಸ್ಯೆಗಳು ಬಂದರೆ ಕೆಲವರಿಗೆ ಉತ್ತಮ ರೀತಿಯಲ್ಲಿ ಎಂಬಂತಿವೆ. ಅದರಿಂದ ಆರೋಗ್ಯ ಇಲಾಖೆಯವರು ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಮಾಹಿತಿ ನೀಡಬೇಕೇ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಆಗಬಾರದೆಂಬುದು ಸ್ಥಳೀಯರ ಮಾತಾಗಿದೆ. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಶ್ರೀ ಕೆ ವೆಂಕಟತಪ್ಪ ದೈಹಿಕ ಶಿಕ್ಷಣ ಕಾಲೇಜಿನಲ್ಲಿ ದೈಹಿಕ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಕಾಂಪಿಟೇಷನ್ ಗುಡ್ಡಗಾಡು ಓಟಕ್ಕೆ ವೃತ್ತ ಆರಕ್ಷಕ ಉಪನಿರೀಕ್ಷಕ ಪ್ರಶಾಂತ್ ಚಾಲನೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಸಿವಿವಿ ಕ್ಯಾಂಪಸ್ನ ಶ್ರೀ ಕೆ ವೆಂಕಟಪ್ಪ ದೈಹಿಕ ಶಿಕ್ಷಣ ಕಾಲೇಜಿನಲ್ಲಿ ದೈಹಿಕ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಕಾಂಪಿಟೇಷನ್ ಗುಡ್ಡಗಾಡು ಓಟದ ಕ್ರೀಡಾಕೂಟಕ್ಕೆ ವೃತ್ತ ಆರಕ್ಷಕ ಉಪನಿರೀಕ್ಷಕ ಪ್ರಶಾಂತ್ ಮತ್ತು ಕೆವಿ ದತ್ತಿಯ ಚೇರ್ಮನ್ ಕೆವಿ ನವೀನ್ ಕಿರಣ್ ಚಾಲನೆ ನೀಡಿದರು. ವರ್ಷಗಳಿಗೊಮ್ಮೆ ನಡೆಯುವ ಈ ಗುಡ್ಡಗಾಡಿನ ಓಟ ಸಿವಿವಿ ಕ್ಯಾಂಪಸ್ನಿಂದ ಪ್ರಾರಂಭವಾಗಿ ಓಡುವ ಕ್ರೀಡಾಪಟುಗಳು ಬಿಬಿ ರಸ್ತೆ ಮೂಲಕ ಕಂದವಾರ, ನಂದಿ ರಸ್ತೆ, ಟೌನ್ಹಾಲ್, ಶಿಡ್ಲಘಟ್ಟ ವೃತ್ತದ ಮೂಲಕ ಹಾದುಹೋಗಿ 10 ಕಿಲೋಮೀಟರ್ ಓಟವನ್ನು ಓಡಿ ಕ್ಯಾಂಪಸ್ ಸೇರುತ್ತಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆವಿ ದತ್ತಿಯ ಚೇರ್ಮನ್ ಕೆವಿ ನವೀನ್ ಕಿರಣ್, ಕೊರೋನಾ ಇದ್ದ ಕಾರಣ ಕಳೆದೆರಡು ವರ್ಷಗಳಿಂದ ಯಾವುದೇ ತರಹದ ಕ್ರೀಡೆಗಳೆಲ್ಲ ನಿಂತು ಹೋಗಿತ್ತು. ಆದರೆ ಈಗ ಕೊಂಚ ಮಟ್ಟಿಗೆ ಕೊರೋನಾ ಕೂಡ ಕಮ್ಮಿ ಆಗಿದೆ. ಆದುದರಿಂದ ಈ ಕ್ರೀಡೆ ಯಶಸ್ವಿಯಾಗಿದೆ. ಹಾಗೆ ಮಕ್ಕಳು ಈಗ ಯೂಟ್ಯೂಬ್, ಆನ್ಲೈನ್ ಗೇಮ್ಗಳ ಕಡೆ ವಾಲುತ್ತಿದ್ದಾರೆ. ಆದರೆ ದೇಹಕ್ಕೆ ಬೇಕಾದ ವ್ಯಾಯಾಮಗಳು ಮರೆತು ಬಿಟ್ಟಿದ್ದಾರೆ ಅಂತ ಹೇಳಿದರು. ಒಂದು ದೈನಂದಿನ ವ್ಯಾಯಾಮ ಪ್ರತಿಯೊಬ್ಬ ಮನುಷ್ಯನಿಗೂ ಇರಲೇಬೇಕಾದಂತಹ ಒಂದು ಅತ್ಯವಶ್ಯಕವಾದಂತಹ ನಿಮ್ಮ ಜೀವನ ಕ್ರಿಯೆಯಲ್ಲಿ ಒಂದು ಅಂಗವಾಗಿರಬೇಕಾದಂಥದ್ದು ವ್ಯಾಯಾಮ. ಇವತ್ತು ಅದನ್ನು ಮರ್ತಿದ್ದಾರೆ. ಮೊದಲಿಗೆ ಕಾಲ ಕಳೆಯೋಕ್ಕಾದ್ರೂ ಕ್ರೀಡಾಂಗಣಕ್ಕೆ ಹೋಗ್ತಾ ಇದ್ರು, ವಿಶೇಷವಾಗಿ ಯುವಕರು. ಆದರೆ ಇವತ್ತಿನ ಯುವಕರು ಇವತ್ತೇನಾಗಿದೆ ಅಂದರೆ ಒಂದು ಅರ್ಧ ಜನ ಯುವಕರು ಓದೋದ್ರಲ್ಲಿ ಮಗ್ನರಾಗಿದ್ದಾರೆ, ಇನ್ನೊಂದು ಅರ್ಧ ಜನ ಯುವಕರು ನಮ್ಮ ಕೈಯಲ್ಲಿರ್ತಕ್ಕಂತಹ ಒಂದು ವಸ್ತು ಯಾವುದದು, ಆ ಮೊಬೈಲಲ್ಲಿ ಇರ್ತಕ್ಕಂತಹ ಗೇಮ್ಗಳು ಆಡೋದ್ರಲ್ಲಿ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಫೇಸ್ಬುಕ್ ನೋಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ಯೂಟ್ಯೂಬ್ ನೋಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಆದರೆ
ದೇಹಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾಯಾಮನ್ನು ಇವತ್ತು ಮರ್ತೇ ಬಿಟ್ಟಿದ್ದಾರೆ ಇವತ್ತು ಜನ. ದೈಹಿಕ ಶಿಕ್ಷಣ ಪ್ರಶಿಕ್ಷಣಾರ್ಥಿಗಳಾದಂತಹ ನೀವು ಇವತ್ತು ನಾಳೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನೀವು ಕಾರ್ಯನಿರ್ವಹಿಸ್ತಕ್ಕ ಹೋಗ್ತಕ್ಕಂಥ ಶಾಲೆಗಳಲ್ಲಿ ಮೊದಲು ಮಾಡಬೇಕಾಗಿರೋದು ಏನು ಅಂತಂದರೆ, ಪ್ರತಿನಿತ್ಯ ಯಾವುದೇ ವಿದ್ಯಾರ್ಥಿ ಆಗಲಿ ಕನಿಷ್ಠ ಒಂದು 9ನೇ ಕ್ಲಾಸ್ವರೆಗೂನು, 10ನೇ ತರಗತಿ ಓಕೆ ಪರೀಕ್ಷೆ ಇರ್ತದೆ ಅವರ ಮುಂದಿನ ಜೀವನವನ್ನು ರೂಪಿಸ್ಕೋಬೇಕಾಗ್ತದೆ, ಆದರೆ ಕನಿಷ್ಠ 9ನೇ ತರಗತಿವರೆಗೂನು ಕಂಪಲ್ಸರಿಲಿ ಕನಿಷ್ಠ 1 ಗಂಟೆ ಕಾಲ ಕ್ರೀಡಾಂಗಣದಲ್ಲಿ ಸಮಯವನ್ನು ಕಳೆಯೋ ರೀತಿಯಲ್ಲಿ ನೀವು ನಿಮ್ಮ ವಿದ್ಯಾರ್ಥಿಗಳಲ್ಲಿ ಮೊದಲು ರೂಢಿಸಬೇಕು. ನೀವು ಹುಡುಗರ ಗುಡ್ಡಗಾಡು ಓಟದಲ್ಲಿ ಜಗದೀಶ್ 36:56 ಮೊದಲ ಸ್ಥಾನ ಪಡೆದರೆ, ಹುಡುಗಿಯರ ವಿಭಾಗದಲ್ಲಿ ರೇಖಾ 20:01 ತಲುಪಿ ಮೊದಲ ಸ್ಥಾನ ಪಡೆದರು. ಹಾಗೆ ಓಟದಲ್ಲಿ ಮೊದಲ 3 ಸ್ಥಾನಗಳು ಪಡೆದ ಕ್ರೀಡಾಪಟುಗಳಿಗೆ ಪದಕಗಳನ್ನು ವಿತರಿಸಲಾಯಿತು. ಕರೋನಾ ಇದ್ದ ಕಾರಣ ಕಳೆದ 2 ವರ್ಷಗಳಿಂದ ಯಾವುದೇ ರೀತಿ ಒಂದು ಚಟುವಟಿಕೆ ಇಲ್ಲದೆ ಕಾಲೇಜು ಕಳೆಗುಂದಿತ್ತು. ಆದರೆ ಇವತ್ತು ಬಹುಶಃ ಆ ಒಂದು ಎಲ್ಲ ಕಪ್ಪು ಮೋಡಗಳನ್ನು ಪಕ್ಕಕ್ಕೆ ಸರಿಸಿ ಒಂದು ರೀತಿಯಾದಂತಹ ಹೊಸ ಉತ್ಸಾಹದಿಂದ ವಿದ್ಯಾರ್ಥಿಗಳು ವರ್ಷದ 1ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆ ನನ್ನ ವೈಯಕ್ತಿಕವಾದಂತಹ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ವ್ಯಕ್ತಪಡಿಸ್ತೇನೆ ಬಂಧುಗಳು. ಬಹುಶಃ ಇಂಟ್ರಾಮುರಲ್ ಕಾಂಪಿಟೀಷನ್ಸ್ ಅಂತಂದರೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಅನುಭವವನ್ನು ಕೊಡ್ತಕ್ಕಂಥದ್ದು ಇಂಟ್ರಾಮುರಲ್ ಕಾಂಪಿಟೀಷನ್. ಇಂಟ್ರಾಮುರಲ್ ಅಂದರೆ ಇಲ್ಲಿ ಪಾರ್ಟಿಸಿಪೆಂಟ್ಸು ನೀವೇ, ಆರ್ಗನೈಸರ್ಸು ನೀವೇ, ಅಫಿಷಿಯಲ್ಸು ನೀವೇ. ಸೊ ಇದು ಒಂದು ರೀತಿ ಎಲ್ಲವನ್ನೂ ನಿರ್ವಹಿಸೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಇಂಟ್ರಾಮುರಲ್ ಕಾಂಪಿಟೀಷನ್. ಇವತ್ತು ತುಂಬ ಜನ 10 ಕಿಲೋಮೀಟರ್ಗಳ ಓಟವನ್ನು ನೀವು ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಓಟವನ್ನು ಪೂರ್ತಿ ಮಾಡಿ ಇವತ್ತು ಇಲ್ಲಿ ಕೂತಿದ್ದೀರಿ. ದೈಹಿಕ ಶಿಕ್ಷಣ ಇವತ್ತು ಎಷ್ಟು ಮುಖ್ಯ ಅಂತಕ್ಕಂಥದ್ದು ಕೋವಿಡ್ನ ಒಂದು ಪರಿಸ್ಥಿತಿ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದೆ. ಇವತ್ತು ಕಾರ್ಯಕ್ರಮದಲ್ಲಿ ಕೆವಿ ಪಿಇ ದತ್ತಿಯ ಸದಸ್ಯರು ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷರು ನಿರ್ಮಲಾ ಪ್ರಭು, ಕೆವಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಚಿಕ್ಕಬಳ್ಳಾಪುರ ಪ್ರಾಂಶುಪಾಲ ಡಾಕ್ಟರ್ ಆರ್ ವೆಂಕಟೇಶ್, ಕಾಲಾಂತರಗತ ಕಮಿಟಿಯ ನಿರ್ದೇಶಕ ಆರ್ ಅರುಣ್ಕುಮಾರ್, ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಂಚನಬೆಲೆ ಶ್ರೀನಿವಾಸ್ ಹಾಗೂ ದತ್ತಿಯ ಸಿಬ್ಬಂದಿ ಮತ್ತು ದೈಹಿಕ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮುಗು ಟಿವಿ, ಚಿಕ್ಕಬಳ್ಳಾಪುರ. ರಾಜಕೀಯ ವೈಷಮ್ಯ ಹಾಗೂ ಕೌಟುಂಬಿಕ ಕಲಹಗಳಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯೋರ್ವನಿಗೆ ಚಾಕು ಇರಿದ ಘಟನೆ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ. ಯುವಕ ಇಲಿಯಾಸ್ ಎಂಬಾತನಿಗೆ ಬೆನ್ನಿಗೆ ಹಿರಿದಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಗ್ರಾಮದ ಸುಬಾನ್ ಹಾಗೂ ಸಿದ್ದುಬಾನ್ ಕಡೆಯವರಿಂದ ಚಾಕುರಿತ ಆರೋಪ ಕೇಳಿಬಂದಿದೆ. ಸದ್ಯ ಘಟನೆಗೆ ರಾಜಕೀಯ ವೈಷಮ್ಯ ಹಾಗೂ ಕುಟುಂಬ ಕಲಹದ ದ್ವೇಷದಿಂದ ಇರಿತ ಆರೋಪ ಕೇಳಿಬಂದಿದೆ. ಇನ್ನು ಇಲಿಯಾಸ್ ಪುಟ್ಟಸ್ವಾಮಿಗೌಡ ಬಣದಲ್ಲಿ ಗುರುತಿಸಿಕೊಂಡಿದ್ದು, ಅದೇ ರೀತಿ ಅಕ್ಕನ ಗಂಡನಾದ ಸಿದ್ದುಬಾನ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಬಾನ್ ಕೊಲೆಗೆ ಯತ್ನಿಸಿದ್ದು ಘಟನೆಗೆ ಕಾರಣಗಳನ್ನು ಪೊಲೀಸರು ಕಲೆ ಹಾಕುತ್ತಿದ್ದಾರೆ. ನಿಮ್ಗೆ ರಾಜಕೀಯ ದ್ವೇಷ ಐತಾ? ರಾಜಕೀಯ ಸರ್, ಅದು ನಾವು ಎಲ್ಲ ಕಾಂಗ್ರೆಸ್ ಅವರು ಪುಟ್ಟಸ್ವಾಮಿಗಳು ಅಂತ ನಾವು ಏನಂದ್ರೆ ಅವರು ಅವರಷ್ಟು ಗೌರವ ಉತ್ಪತ್ತಿ ಮಾಡ್ಕೊಂತಾರೆ ಅವರು. ನೀವು ಯಾವ ಪಕ್ಷದವರು? ಪುಟ್ಟಸ್ವಾಮಿಗಳು ಸರ್, ಸೋಲಾರ್. ನಿಮ್ಗೆ ಹುಡುಗಿರೋ ಯಾರು? ಕಾಂಗ್ರೆಸ್. ಅಲ್ಕಾಪುರ ನಮ್ಮ ನಮ್ಮ ಅತ್ತೆಯ ಮಗಳು. ಹ್ಞೂ ಸರ್. ಮೊದಲು ಏನಕ್ಕೆ ಆಯ್ತು ಗಲಾಟೆ? ಅದು ಕ್ರಿಕೆಟ್ ವಿಚಾರದಿಂದ ಸರ್, ನಮ್ಮ ಮ್ಯಾಚ್ ಅದೊಂದು 1 ವರ್ಷ ಆಗಿತ್ತು ಸರ್. ಅದು 1 ವರ್ಷದಿಂದ ನಾವು ಯಾವುದು ಗಲಾಟೆ ಬೇಡ, ನನಗೇನು ಬೇಡ, ನಾನು ಎಂತೆ ಆಯಿತು ಮಕ್ಕಳನ್ನು ನಾವು ಸುಮ್ಮನೆ ಸೇಫ್ ಆಗಿ ಇಟ್ಬಿಟ್ಟೆ ಸರ್. ಯಾರು ಗಲಾಟೆ ಹೋಗ್ದಂಗೆ ತಂಟೆ ಇಲ್ದಂಗೆ ನಾವು ಆರಾಮಾಗಿದ್ವಿ. ಫೋನ್ ಒಂದು ಮಾಡೋದು ಕರ್ಸೋದವರು, ಬಾರು ಏನು ನೀನು ಏನು ನಿಗ್ರಾಡೋದು ನೀನು ಅಂತ. ನಮಗೇನು ಬೇಡಪ್ಪ, ನೀವೇನೋ ನಾವು ಮಾಡ್ಕೊಳ್ಳಿ, ನಮಗೆ ಬೇಕಿಲ್ಲ, ಒಂದು 6 ಜನ ಬಂದ್ಬಿಟ್ಟವ್ರಿ. ಇನ್ನು ಗಾಯಾಳುಗಳು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದರು. ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿದ್ದು ಪುಟ್ಟಸ್ವಾಮಿಗೌಡರ ಬಣದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆರ್ ಮಂಜುನಾಥ್, ಅಮೋಘ್ ನ್ಯೂಸ್, ಗೌರಿಬಿದನೂರು. ದೇಶದ ಮಹಾನ್ ದಾರ್ಶನಿಕರಾದ ಪಂಡಿತ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳಬೇಕೆಂದು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಓಂಶಕ್ತಿ ಚಲಪತಿ ತಿಳಿಸಿದ್ದಾರೆ.
ದೇಶದ ಮಹಾನ್ ದಾರ್ಶನಿಕರಾದ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಆದರ್ಶವನ್ನು ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ತಿಳಿಸಿದರು. ಕೋಲಾರದಲ್ಲಿ ಬಿಜೆಪಿ ಯುವ ಮೋರ್ಚಾ ನಗರ ಘಟಕ ವತಿಯಿಂದ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ 105ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಾಧಿಕಾರದ ಅಧ್ಯಕ್ಷರು ಪಾಲ್ಗೊಂಡು ಮಾತನಾಡಿದರು. ದೀನದಯಾಳ್ರವರು 1916ರಲ್ಲಿ ಜನಿಸಿದ್ದು 1937ರಲ್ಲಿ ಸಂಘದ ಪರಿವಾರದ ಮೂಲಕ ಜನಾಂದೋಲನ ಕೈಗೊಂಡು ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಅವರ ಶ್ರಮ ಅಪಾರವಾದದ್ದು ಎಂದರು. ನನ್ನ ಸಾವಿಗೆ ಶಿರ್ಸೆಲ್ಲ ತಪ್ಪು ದೂರನಾಗಿದೆ. ಅವನೇ ಕಾರಣ, ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ನನ್ನ ಜೀವನ ಎಲ್ಲ ಹಾಳು ಮಾಡಿ ನನಗೆ ಜೀವ ಬೆದರಿಕೆ ಹಾಕಿದ್ದೀನಿ. ಕಡಿಸ್ತೀನಿ, ಹೊಡಿತೀನಿ, ಅದೊಂದು ಮಾಡ್ತಾ ಇದ್ದೀನಿ. ನಾನು ಇವಾಗ ಸಾಯ್ತಾ ಇದ್ದೀನಿ, ಅವನೇ ಕಾರಣ. ನನ್ನ ಸಾವಿಗೆ ಶಿರ್ಸೆಲ್ಲ ತಪ್ಪು ದೂರನಾಗಿದೆ. ಅವನೇ ಕಾರಣ, ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ನನ್ನ ಜೀವನ ಎಲ್ಲ ಹಾಳು ಮಾಡಿ ನನಗೆ ಜೀವ ಬೆದರಿಕೆ ಹಾಕಿದ್ದೀನಿ. ಕಡಿಸ್ತೀನಿ, ಹೊಡಿತೀನಿ, ಅದೊಂದು ಮಾಡ್ತಾ ಇದ್ದೀನಿ. ನಾನು ಇವಾಗ ಸಾಯ್ತಾ ಇದ್ದೀನಿ, ಅವನೇ ಕಾರಣ. ದೇಶದ ಮಹಾನ್ ದಾರ್ಶನಿಕರಾದ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಆದರ್ಶವನ್ನು ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ತಿಳಿಸಿದರು. ಕೋಲಾರದಲ್ಲಿ ಬಿಜೆಪಿ ಯುವ ಮೋರ್ಚಾ ನಗರ ಘಟಕ ವತಿಯಿಂದ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ 105ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಾಧಿಕಾರದ ಅಧ್ಯಕ್ಷರು ಪಾಲ್ಗೊಂಡು ಮಾತನಾಡಿದರು. ದೀನದಯಾಳ್ರವರು 1916ರಲ್ಲಿ ಜನಿಸಿದ್ದು 1937ರಲ್ಲಿ ಸಂಘದ ಪರಿವಾರದ ಮೂಲಕ ಜನಾಂದೋಲನ ಕೈಗೊಂಡು ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಅವರ ಶ್ರಮ ಅಪಾರವಾದದ್ದು ಎಂದರು. ದೇಶದ ನನ್ನ ಸಾವಿಗೆ ಶಿರ್ಸೆಲ್ಲ ತಪ್ಪು ದೂರನಾಗಿದೆ. ಅವನೇ ಕಾರಣ, ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ನನ್ನ ಜೀವನ ಎಲ್ಲ ಹಾಳು ಮಾಡಿ. ದೇಶದ ಮಹಾನ್ ದಾರ್ಶನಿಕರಲ್ಲಿ ಮೊದಲನೇ ಪಂಕ್ತಿಯಲ್ಲಿ ಎಲ್ಲರಿಗೂ ಆದರ್ಶಮಯವಾದವರು ಪಂಡಿತ್ ದೀನದಯಾಳ್ರವರು. ಬಿಜೆಪಿ ಯುವಮೋರ್ಚಾ ನಗರಾಧ್ಯಕ್ಷ ಭರತ್ಕುಮಾರ್, ಪ್ರಧಾನ ಕಾರ್ಯದರ್ಶಿ ವಿಶಾಲ್ ಟಮಕ, ಬಿಜೆಪಿ ನಗರಾಧ್ಯಕ್ಷ ಎಚ್ ಎಂ ತಿಮ್ಮರಾಯಪ್ಪ, ಯುವಮೋರ್ಚಾ ಜಿಲ್ಲಾಧ್ಯಕ್ಷ ಬಾಲಾಜಿ, ನಗರಸಭೆ ನಾಮಿನಿ ಸದಸ್ಯ ಶ್ರೀಗಂಧ ರಾಜೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಇನ್ನು ಶಾಶ್ವತ ನೀರಾವರಿ ಯೋಜನೆಗಳಿಲ್ಲದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಹಿರಿಯರು ಕಟ್ಟಿಸಿ ಶಿಥಿಲಗೊಂಡಿರುವ ಕೆರೆ ಕುಂಟೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಅಂತರ್ಜಲ ಮಟ್ಟ ವೃದ್ಧಿಸುವಂತೆ ಮಾಡಬೇಕಾಗಿದೆ ಹೀಗೆಂದು ಒತ್ತಾಯಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ದಿನ್ನೂರು ಗ್ರಾಮದಲ್ಲಿ ಸುಮಾರು 22 ಲಕ್ಷ ನರೇಗಾ ಹಣವನ್ನು ಬಳಸಿಕೊಂಡು ಹೈಟೆಕ್ಗಾಗಿ ಕಲ್ಯಾಣಿ ನಿರ್ಮಾಣ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಮಾತನಾಡಿ, ನಾವುಗಳು ಪ್ರವಾಸ ಹೋದ ಸಂದರ್ಭಗಳಲ್ಲಿ ಉಡುಪಿ, ಗೋಕರ್ಣ, ತಿರುಪತಿ ಮತ್ತಿತರ ಎಲ್ಲೆಡೆ ಕಲ್ಯಾಣಿಗಳಿರುವುದನ್ನು, ಅದರಲ್ಲಿ ನೀರು ತುಂಬಿರುವುದನ್ನು ನೋಡಿ ಸಂತಸ ಪಡ್ತಾ ಇದ್ವು. ಅದೇ ರೀತಿ ಎಲ್ಲೆಡೆ ಪ್ರತಿ ಗ್ರಾಮಗಳಲ್ಲಿಯೂ ಒಂದೊಂದು ಕಲ್ಯಾಣಿಯನ್ನು ನಿರ್ಮಿಸುವಂತಾಗಬೇಕು. ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೇ ನರೇಗಾ ಯೋಜನೆಯಡಿಯಲ್ಲಿ ಕುಂಟೆಯನ್ನು ಕಲ್ಯಾಣಿಯನ್ನಾಗಿಸಿದ ಯೋಜನೆ ನಮ್ಮದು ಒಂದೇ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇತಿಹಾಸ ಕುಂಟೆ, ಅವತ್ತಿನಿಂದ ಹಳೆ ಕುಂಟೆ ಆಗಿತ್ತು, ಕುಂಟೆ ಎಲ್ಲ ಮುಚ್ಚೋಗಿತ್ತು. ನಾವಿದನ್ನು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನರೇಗಾ ಇಂಜಿನಿಯರು ಕುಂಟೆ ಅಭಿವೃದ್ಧಿ ಮಾಡೋದಂತ ಎಲ್ಲ ಕಡೆಯೂ ಕುಂಟೆ ಅಭಿವೃದ್ಧಿ ಮಾಡ್ತಾಯಿದ್ರು. ಕುಂಟೆ ಅಭಿವೃದ್ಧಿ ಅಂದರೆ ಎಸ್ಟಿಮೆಂಟು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾಯಿದ್ರು. ನಾವು ಆಮೇಲೆ ಎಲ್ಲೇ ಒಂದು ಕಡೆ ಹೊಸಕೋಟೆ ಹೋಗಿ ನಂದಗುಡಿ ಹತ್ರ ಒಂದು ಕಲ್ಯಾಣ ಮಾಡಿದ್ರು. ಅದು ನರೇಗಾ ಯೋಜನೆ ಅಡಿ ಅಂತ ಮಾಡಿದ್ರು. ನಾವು ಆ ಇಂಜಿನಿಯರ್ ಕಾಂಟ್ಯಾಕ್ಟ್ ಮಾಡಿ ಮಾಡಿದ್ರು, ಕಲ್ಯಾಣ ಮಾಡಿ ಅಂತೇಳಿ ಆದ್ದರಿಂದ ನಾವೊಂದು ಎಸ್ಟಿಮೇಟ್ ಮಾಡಿ ಹೊಸದಾಗಿ ಕುಂಟೆಯನ್ನು ಕಡೆ ಹೊಸದಾಗಿ ಕುಂಟೆಯನ್ನು ಕಲ್ಯಾಣ ಥರ ರುಚಿ ಒಂದು ಎಸ್ಟಿಮೇಟ್ ಮಾಡಿ ಸುಮಾರು ಅಂದಾಜು ಇಂದ 25 ಲಕ್ಷ ಅಂದಾಜು ಮೊತ್ತ ಮಾಡಿ ಇದು ಮಾಡಿ ಎಲ್ಲ ನರೇಗೆ ಕೂಲಿಯವ್ರನ್ನ ಕರ್ಕೊಂಡು ಕೂಲಿ ಕೆಲಸ ಮಾಡಿಸಿ ಈ ಕಲ್ಯಾಣ ಅಭಿವೃದ್ಧಿಯನ್ನು ಮಾಡಿದ್ದೆವು. ತುಂಬ ಹೆಮ್ಮೆ ನಮ್ಮ ಗ್ರಾಮದಲ್ಲಿ ಇಂಥ ಒಂದು ಕಲ್ಯಾಣಿಯಾಗಿ ಈ ಊರಿನ ಅಭಿವೃದ್ಧಿಗೆ ಭಾರಿ ಭಾರಿ ಪರಿಸರ ಇದಾಗಿತ್ತು. ಅದು ಸ್ವಚ್ಛವಾಗಿ ಸ್ವಚ್ಛವಾಗಿ ಇಂಥ ಊರಿಗೆ ಎಲ್ಲ ಈಶಾನ್ಯ ಮೂಲದಲ್ಲಿ ಒಳ್ಳೆಯ ಕಲ್ಯಾಣ ತಯಾರಾಗಿದ್ದು ತುಂಬ ಹೆಮ್ಮೆ ಅಂತ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮೂರು ಬಾರಿ ಆಯ್ಕೆಯಾಗಿ ಎಲ್ಲ ಅಭಿವೃದ್ಧಿಗಳನ್ನು ಮಾಡ್ಕೊಂಡು ಇದು ಒಂದು ಪೆಂಡಿಂಗ್ ಇತ್ತು, ಅದನ್ನು ಈಸ್ಟ್ ಹೆಸರು ಮಾಡಿ ಎಲ್ಲ ಒಂದು ಊರಿನ ಅಭಿವೃದ್ಧಿಗೆ ನರೇಗಾ ಯೋಜನೆ ಸಹಕಾರ ಹೆಂಗಿತ್ತು ಗ್ರಾಮ ಇವತ್ತಿತ್ತು ಸಹಕಾರ ಎಲ್ಲ
ಸ್ಪಂದಿಸಿ ಎಲ್ಲ ಐಡಿ ಜಾಬ್ ಕಾರ್ಡ್ಸ್ ಎಲ್ಲ ಇದು ಮಾಡಿ ಬಂದು ಇಲ್ಲಿ ನಿಂತು ಅದೇ ಕಷ್ಟ ಊರು ಸಹಕಾರ ಪೂರ ಇತ್ತು. ಆ ಊರು ಸಹಕಾರ ಇದ್ಮೇಲೆ ಜಾಬ್ ಈ ಮಾಡೋಕ್ಕೆ ಆಗೋದಿಲ್ಲ ಅಂತ ಒಳ್ಳೆ ಸಹಕಾರ ಕೊಟ್ಟು ಒಳ್ಳೆ ಇದು ಮಾಡಿದ್ರು. ಚನ್ನರಾಯಪಟ್ಟಣ ಗ್ರಾಮ ಪಂಚಾಯತ್ ಸದಸ್ಯರಾದ ಮುನಿಕೃಷ್ಣಪ್ಪ ಮಾತನಾಡಿ, ಸಂಪೂರ್ಣ ಅನೈರ್ಮಲ್ಯದಿಂದ ಕೂಡಿ ಭಾಗಶಃ ಮುಚ್ಚಿ ಹೋಗಿದ್ದ ಕುಂಟೆಯನ್ನು ಗ್ರಾಮಸ್ಥರ ಸಹಕಾರದಿಂದ ನರೇಗಾ ಯೋಜನೆಯಡಿಯಲ್ಲಿ ಸುಮಾರು 25 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಾಕರ್ಷಕವಾಗಿ ಕಲ್ಯಾಣಿಯನ್ನಾಗಿ ಪರಿವರ್ತಿಸಲಾಗಿದೆ ಅಂತ ತಿಳಿಸಿದರು. ಇನ್ನೂರು ಗ್ರಾಮದಲ್ಲಿ ಕುಂಟೆ ಇದ್ದಿದ್ದು ಕನ್ವರ್ಟ್ ಆಗಿ ಇವತ್ತು ಕಲ್ಯಾಣಿಯಾಗಿದೆ. ಎಲ್ಲ ಇವತ್ತು ಕಾಲದಲ್ಲಿ ನಮ್ಮ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಕೆರೆ ಕುಂಟೆಗಳು ಮುಚ್ಚೋದು ಆ ಒಂದು ಇದರಲ್ಲಿ ಇರ್ಬೇಕಾದ್ರೆ ನಮ್ಮೂರಲ್ಲಿ ಈ ರೀತಿ ಕೆಲಸ ಅಭಿವೃದ್ಧಿ ಆಗಿರೋದು ಭಾಳ ಸಂತೋಷದ ವಿಚಾರ. ನಮ್ಮ ಚಂದ್ರಪಟ್ಟಣ ಗ್ರಾಮ ಪಂಚಾಯತಿ ಅಧ್ಯಕ್ಷಾದಿಯಾಗಿ ಸದಸ್ಯರಾಗಿ ಇಲ್ಲಿ ಈ ಕೆಲಸ ಮಾಡಿದ್ದು ನಮ್ಮೆಲ್ರಿಗೂ ಈ ಭಾಗದಲ್ಲಿ ಒಂದು ಒಳ್ಳೆ ಸಂತೋಷದ ವಿಚಾರ. ಬಹುಶಃ ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ಥರ ಒಂದು ಕಲ್ಯಾಣಿ ಆಗಿರೋದು ಅದು ನರೇಗಾದಲ್ಲಿ. ಬೇರೆ ಫಂಡ್ಸು ಎಮ್ ಎಲ್ ಎಮ್ ಫಂಡ್ಸು ಎಂ ಪಿ ಫಂಡ್ಸು ಇಲ್ಲ ತಾಲೂಕು ಜಿಲ್ಲಾ ಫಂಡ್ಸಲ್ಲಿ ಎಲ್ಲರೂ ಮಾಡ್ತಾರೆ. ಇದರಲ್ಲಿ ಮಾಡಬೇಕಾದ್ರೆ ಭಾಳ ಕಷ್ಟದ ಕೆಲಸ. ಜಾಬ್ ಕಾರ್ಡ್ಗೆ ಅಮೌಂಟ್ ಹೋಗ್ತಿ ಅವರಿಂದ ದುಡ್ಡು ತಗೊಬೇಕು ಮತ್ತು ಇನ್ ಟೈಮ್ ಈ ಸಮಯದಲ್ಲಿ ಬಿಲ್ಗಳಾಗ್ತಾ ಇಲ್ಲ. ಹಿಂದೆ ಮನಮೋಹನ್ ಸಿಂಗ್ ಇದ್ದ ಕಾಲದಲ್ಲಿ ನರೇಗ ಜಾಸ್ತಿ ಓದ್ಕೊಟ್ರು ಇನ್ ಟೈಮ್ ಬಿಲ್ ಕೊಡೋರು ಮೆಟೀರಿಯಲ್ ಬಿಲ್ಲು ಜಾಬ್ ಕಾರ್ಡು ಇವೆಲ್ಲ ಬರ್ತಾ ಇದೆ. ಈಗ ಸ್ವಲ್ಪ ಕಷ್ಟದ ಕೆಲಸ. ಇವತ್ತು ನಾನು ಎಲ್ರಿಗೂ ಏನು ಒಂದು ವಿಚಾರ ಹೇಳೋದಂದರೆ ಪ್ರತಿಯೊಂದು ಊರಲ್ಲಿ ಒಂದು ಕಲ್ಯಾಣಿ ಮಾಡಬೇಕು. ಈ ಕುಂಟೆ ಅನ್ಬಾರ್ದಿನ ಕಲ್ಯಾಣಿ ಟೈಪ್ ಮಾಡಬೇಕು. ನಾವು ಪ್ರವಾಸಿ ಸ್ಥಳಗಳಿಗೆ ಹೋದಾಗ ಮಾತ್ರ ಕಲ್ಯಾಣಿ ನೋಡ್ತಾ ಇದ್ದೀರಿ. ಇವಾಗ ನಂದಿಗೆ ಹೋದಾಗ ಇಲ್ಲ ಬೇರೆ ಕಡೆ ಉಡುಪಿಗೆ ಹೋದಾಗ ಕಲ್ಯಾಣಿಗಳಿದೆ, ತಿರುಪತಿಯಲ್ಲಿ ಕಲ್ಯಾಣಿ ಇದೆ. ಆ ರೀತಿ ಊರಲ್ಲಿ ಈ ದಿವಸ ನಮ್ಮೂರಲ್ಲಿ ಆಗಿರೋದು ಇದು ಭಾಳ ಹೆಮ್ಮೆಯ ವಿಚಾರ. ರಾತ್ರಿಯಿಂದ ನಾನು ನೋಡ್ತಾ ಇದ್ದೀನಿ, ಇದು ಜನ ಮೊದಲು ಮಾಡಬೇಕಾದ್ರೆ ಅಷ್ಟು ಒಂದು ಇದು ಬರಲಿಲ್ಲ. ಈಗ ರಾತ್ರಿಯಿಂದ ಕಲ್ಯಾಣಿ ಅಭಿವೃದ್ಧಿ ಆದಮೇಲೆ ಭಾಳ ಖುಷಿ ಬೀಳ್ತಾ ಇದ್ದಾರೆ ಜನ. ಅವರವರೇ ವಾಲಂಟಿಯರಾಗಿ ಮಹಿಳೆಯರು ವಯೋವೃದ್ಧರು ಎಲ್ಲ ಬಂದಿಲ್ಲಿ ಕೂತ್ಬಿಟ್ಟಿದ್ದಾರೆ ರಾತ್ರಿಯಿಂದ. ರಾತ್ರಿ ಒಂದು 250-300 ಜನ ಇದು ನೋಡಬೇಕಂತಲೇ ಬಂದಿದ್ದಾರೆ. ಈ ಒಂದು ಕಾರ್ಯ ನಮ್ಮೂರಲ್ಲಿ ಆಗಿರೋಂಥದ್ದು ಮುನಿಕೃಷ್ಣಪ್ಪ ಅವರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಈ ಕಾರ್ಯಗಳು ಎಲ್ಲ ನಮ್ಮ ತಾಲೂಕಲ್ಲಿ ಪ್ರತಿ ಗ್ರಾಮದಲ್ಲಿ ಮುಂದುವರಿಯಲಿ ಅಂತ ನಾವು ಈ ಸಮಯದಲ್ಲಿ ಆಗಮಿಸಿದ್ದ ಗಣ್ಯರು ದಿನ್ನೂರು ಗ್ರಾಮದಲ್ಲಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯತಿ ವತಿಯಿಂದ ನರೇಗಾ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಿದ ಕಲ್ಯಾಣಿಗೆ ಬಾಗಿನ ಅರ್ಪಿಸುವುದು, ಕಲ್ಯಾಣಿ ಉದ್ಘಾಟನೆ, ಕಲ್ಯಾಣಿಯ ನಾಮಫಲಕ ಉದ್ಘಾಟನೆಗಳನ್ನು ಮಾಜಿ ಶಾಸಕರಾದ ವೆಂಕಟಸ್ವಾಮಿ, ಮುನಿ ನರಸಿಂಹಯ್ಯ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಎಲ್ಲ ಸದಸ್ಯರುಗಳು ಹಾಜರಿದ್ದರು. ಡಿಸಿ ಶಂಕರ್, ಅಮ್ಮುಗು ಟಿವಿ, ದೇವನಹಳ್ಳಿ. ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಕೆಳಮಟ್ಟದಿಂದ ಪಕ್ಷ ಸಂಘಟನೆಯೊಂದಿಗೆ ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಕರ್ನಾಟಕ ಪಕ್ಷದಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡುವುದಾಗಿ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಸಂಚಾಲಕ ವಿಜಯ್ ಶರ್ಮಾ ತಿಳಿಸಿದ್ದಾರೆ. ಅವರು ಇಂದು ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರ ರಾಜಕಾರಣ ವೇಗವಾಗಿ ಬೆಳೆಯುತ್ತಿರುವ ಆಮ್ ಆದ್ಮಿ ಪಕ್ಷವು ಕರ್ನಾಟಕ ರಾಜ್ಯದಲ್ಲಿ ತನ್ನ ಸಂಘಟನೆಯನ್ನು ಚುರುಕುಗೊಳಿಸುವ ಎಲ್ಲ ಪ್ರಯತ್ನ ಎಂದರು. ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮತ್ತು ಮುಂಬರುವ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಪಕ್ಷದ ಪಾತ್ರದ ಕುರಿತು ಚರ್ಚೆ ನಡೆಸುವ ಸಲುವಾಗಿ ನಿಯೋಗ ಪ್ರವಾಸ ಕೈಗೊಂಡಿದೆ. ದೆಹಲಿಯಲ್ಲಿ ನಡೆಸುತ್ತಿರುವ ಆಡಳಿತ ಮಾದರಿಯನ್ನು ಇತರ ರಾಜಕೀಯ ಪಕ್ಷಗಳು ಸಹ ಅನುಸರಿಸಿ ಮಾದರಿಯನ್ನು ದೇಶದ ಜನರು ಸಹ ಮೆಚ್ಚಿಕೊಳ್ಳುತ್ತಿದ್ದಾರೆ ಎಂದರು. ನಾನು ಕೋಲಾರ ಜಿಲ್ಲೆಯ ಜನತೆಗೆ ಒಂದು ಆಹ್ವಾನ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಕಾಲ ಬಂದಿದೆ, ನಮ್ಮ ದೇಶದಲ್ಲಿ ನಡೀತಾ ಇರೋ ರಾಜಕೀಯ ತಾವು ನೋಡ್ತಾ ಇದ್ರಿ. ಎಲ್ಲ ಕಡೆ ಒಂದು ಲೂಟಿದು ರಾಜಕೀಯ, ಜಾತಿದು ರಾಜಕೀಯ, ಧರ್ಮದ ಮೇಲೆ ರಾಜಕೀಯ, ರಾಮನ ಹೆಸರು ಮೇಲೆ ರಾಜಕೀಯ, ಕೇಸರಿ ಬಣ್ಣದ ಮೇಲೆ ರಾಜಕೀಯ, ಹಸುದ ಮೇಲೆ ರಾಜಕೀಯ. ಸೊ ಈ ರಾಜಕೀಯ ನಾವು ನೋಡ್ತಾ 70 ವರ್ಷ ಆಗಿದೆ. ಒಂದೇ ಒಂದು ಸೂತ್ರ, ಜನಸಾಮಾನ್ಯರು ಒಂದಾದರೆ ಈ ರಾಜಕೀಯನ ನಾವು ಬದಲಾಯಿಸ್ಬೋದು. ಆ ಸೂತ್ರ ನಮಗೆ ಡೆಲ್ಲಿ ಜನತೆ ಎಲ್ಲ ಒಂದಾಗಿ, ದಲಿತರು, ಬ್ರಾಹ್ಮಣರು, ಮುಸ್ಲಿಮ್ಸರು ಎಲ್ಲರೂ ಒಂದಾಗಿ ನಮ್ಮನ್ನ ತೋರಿಸಿದರೆ, ಜನ ಎಲ್ಲ ಒಂದಾದರೆ ಮತ್ತೆ ಪ್ರಾಮಾಣಿಕ ಜನ ರಾಜಕೀಯದಲ್ಲಿ ಬಂದರೆ ಯಾವ ಥರ ಒಂದು ಒಳ್ಳೆ ಆಡಳಿತ ನಾವು ತರ್ಬೋದು. ಇವತ್ತು ಆಮ್ ಆದ್ಮಿ ಸರ್ಕಾರ ಅಧಿಕಾರದಲ್ಲಿ ಬಂದ ಮೇಲೆ ಕನಿಷ್ಠ ಒಂದು 7-8 ಸಾವಿರ ರೂಪಾಯಿ ಒಂದೊಂದು ಕುಟುಂಬಕ್ಕೆ ಉಳಿತಾಯ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಸೊ 5 ವರ್ಷದಲ್ಲಿ ಲೆಕ್ಕ ಹಾಕಿದರೆ ಸುಮಾರು ಒಂದು 4.5 ಲಕ್ಷ ಒಂದೊಂದು ಕುಟುಂಬಕ್ಕೆ ಉಳಿತಾಯ ಆಗಿದೆ. ಅದೇನು ಜಾದು ಏನಿಲ್ಲ. ಪ್ರಾಮಾಣಿಕ ಜನ ಬಂದ ಮೇಲೆ, ಪ್ರಾಮಾಣಿಕ 62 ಜನ ಎಮ್ ಎಲ್ ಎ ಬಂದ ಮೇಲೆ ಆ ಹಣ ಲೂಟಿ ಬಂದಾಗಿದೆ. ಒಬ್ಬ ಪ್ರಾಮಾಣಿಕ ಚೀಫ್ ಮಿನಿಸ್ಟರ್ಗಳಿಂದ ಹಣ ಲೂಟಿ ಬಂದಾಗಿದೆ. ನಾವೇನು ನೋಟ್ ಪ್ರಿಂಟ್ ಮಾಡ್ತಾ ಇಲ್ಲ. ಸೊ ಆ ರೀತಿ ಇಲ್ಲಿ ಲೂಟಿ ಬಂದಾದರೆ ಜೆಡ್ ಪಿ ಟಿ ಪಿ ಲೆವೆಲ್ನಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಸೊ ಆ ಭ್ರಷ್ಟಾಚಾರನ ನಾವು ಈ ಕೆಟ್ಟ ರಾಜಕೀಯ ವ್ಯವಸ್ಥೆನ ಧೂಳಿಪಟ ಮಾಡಲಿಕ್ಕೆ ನಾವೆಲ್ಲರೂ ಒಂದು ಆಗಬೇಕು. ನಾವು ಕಟ್ತಾ ಇರೋ ತೆರಿಗೆ ನಮ್ಮ ಜೇಬಿನಲ್ಲಿ ವಾಪಸ್ ಬರಬೇಕಾಗಿದ್ದರೆ ನಾವು ಪ್ರತಿಯೊಬ್ಬ ವ್ಯಕ್ತಿ ಇದರಲ್ಲಿ ಭಾಗಿಯಾಗಿ ಈ ರಾಜಕೀಯನ ಬದಲಾವಣೆ ಮಾಡಬೇಕು, ಈ ರಾಜಕೀಯನ ಬದಲಾಯಿಸಬೇಕಾಗತ್ತೆ. ಜೊತೆಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ದುಃಖದಿಂದ ತಾವು ನೋಡಿದ್ದೀರಿ, ವಿಧಾನಸಭೆನ ನಾವು ಪವಿತ್ರ ಮಂದಿರ ಅಂತ ಕರಿತೀವಿ.
ಪಕ್ಷದ ಜಿಲ್ಲಾ ಸಂಚಾಲಕ ಸುರೇಶ್ ಬಾಲಕೃಷ್ಣ ಮಾತನಾಡಿ, ಜನತೆಯ ಆಶಯದಂತೆ ಪಕ್ಷದ ರಾಷ್ಟ್ರೀಯ ಮತ್ತು ರಾಜ್ಯ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಲು ನಿರ್ಧರಿಸಿವೆ. ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಲು ಜಿಲ್ಲೆಯಲ್ಲಿ ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನು ಮಾಡುವುದರೊಂದಿಗೆ ಕೆಲವೇ ದಿನಗಳಲ್ಲಿ ಸಮರ್ಥ ಕಾರ್ಯಕರ್ತರನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಘಟಕಗಳಲ್ಲಿ ಪದಕ ನೇಮಕ ಮಾಡುವ ಮೂಲಕ ಪಕ್ಷದ ಸಂಘಟನೆಯನ್ನು ಚುರುಕುಗೊಳಿಸಲಾಗುವುದು ಎಂದು ಹೇಳಿದರು. ಕೋಲಾರ ಜಿಲ್ಲೆಗೆ ಆಮ್ ಆದ್ಮಿ ಪಾರ್ಟಿ ಕಾಲಿಟ್ಟು ಸುಮಾರು ದಿನ ಆಗಿತ್ತು. ಆದರೆ ಇವತ್ತು ಅಫಿಷಿಯಲ್ ಆಗಿ ಪ್ರೆಸ್ ಮೀಟ್ ಮಾಡಿ ಮತ್ತೆ ನಾವಿಲ್ಲಿ ಕಾರ್ಯಾಚರಣೆ ಮಾಡಬೇಕು ಅಂತ ಪಣ ತೊಟ್ಟಿದ್ದೇವೆ. ಏನಕ್ಕೆ ಪಣ ತೊಟ್ಟಿದ್ದೇವೆ ಅಂದರೆ, ಕೋಲಾರ ಜಿಲ್ಲೆ ಅಂದರೆ ನಿಮಗೆ ಗೊತ್ತು ಏನಾಗಿದೆ ಅಂದರೆ, ವಿದ್ಯಾಭ್ಯಾಸದಲ್ಲಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿರ್ಬೋದು, ರಸ್ತೆಗಳಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ತುಂಬ ಹಿಂದುಳಿದಿದೆ. ಇವತ್ತು ಡೆಲ್ಲಿಯಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಸರ್ಕಾರ 7 ವರ್ಷದಿಂದ ಸರ್ಕಾರ ನಡೆಸಿ ಅಲ್ಲಿರೋ ಜನಕ್ಕೆ ತುಂಬ ಖುಷಿ ಮಾಡಿದೆ. ಮತ್ತು ಅವರ ಜೋಬಲ್ಲಿ ಅವರು ಕಟ್ಟಿದಂಥ ಟ್ಯಾಕ್ಸು ಮತ್ತು ಅವರಿಗೆ ರಿಟರ್ನ್ಸ್ ಹೋಗ್ತಾ ಇದೆ. ನಮ್ಮ ಸರ್ಕಾರ ಬರೋಕ್ಕೆ ಮುಂಚೆ ಅಲ್ಲಿ 30,000 ಕೋಟಿ ಬಜೆಟ್ ಇತ್ತು 2014, ಈಗ 69,000 ಕ್ರೋರ್ಸ್ ಆಗಿದೆ. ಇನ್ಸ್ಪೈಟ್ ಅವರು ಹೇಳ್ತಾರೆ ನೀರು ಉಚಿತವಾಗಿ ಕೊಡ್ತೀರಾ ಅಂತ, 20,000 ಲೀಟ್ರ್ ನೀರು ಉಚಿತವಾಗಿ ಕೊಡ್ತಾರೆ ಪ್ರತಿ ಮನೆಗೆ. 200 ಯೂನಿಟ್ ವಿದ್ಯುತ್ ಶಕ್ತಿ ಬಳಕೆಯಾದರೆ ಅದಕ್ಕೆ 0 ಬಿಲ್ ಬರ್ತಾ ಇದೆ. ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡ್ತಾರೆ. ಉಚಿತವಾದ ಶಿಕ್ಷಣ ಹೇಗೆ ಕೊಡ್ತಾ ಇದ್ದಾರೆ ಅಂದರೆ, ಶಿಕ್ಷಣಕ್ಕೆ ಅಲ್ಲಿ ಪ್ರಾಂಶುಪಾಲರು ಇರ್ಬೋದು, ಮತ್ತು ಹೆಡ್ ಮಾಸ್ಟರ್ಸ್ ಇರ್ಬೋದು, ಮತ್ತು ಅದಕ್ಕಿಂತ ಕೆಳಗಿರ್ತಕ್ಕಂತಹ ಮೇಸ್ಟರ್ಸನ್ನು ಏನು ಮಾಡ್ತಾ ಇದ್ದಾರೆ ಅವರು, ಟೀಚರ್ಸನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಸಿಂಗಪೂರು, IIT ಇಲ್ಲಿ ಹೋಗಿ ಅವರಿಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಆದರೆ ಇವತ್ತು ಅಲ್ಲಿ ಚುನಾವಣೆ ಗೆದ್ದಂತಹ MLA ಆಗಿರ್ಬೋದು, CM ಆಗಿರ್ಬೋದು, ಅವರು ಬೇರೆ ಕಂಟ್ರಿಗಳಿಗೆ ಹೋಗಿ ಬಿಟ್ಟು ಇವರನ್ನು ಕಳಿಸಿ ಅಲ್ಲಿ ತರಬೇತಿ ಪಡೆದು ಬಂದು ಮತ್ತು ಇವರಿಗೆ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಮತ್ತು ಇವತ್ತಲ್ಲಿ ನೋಡಿದ್ರೆ ಅಲ್ಲಿ ರಿಸಲ್ಟ್ಸ್ ಬಂದಾಗ ಪ್ರೈವೇಟ್ ಶಾಲೆಗಳಿಗಿಂತ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಫಲಿತಾಂಶ ತುಂಬ ಹೆಚ್ಚಾಗಿದೆ, 97.6 ನೀವು ನೋಡಿರ್ಬೋದು. ಸೊ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ವಿದ್ಯಾಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ನಾವು ಕೋಲಾರ ಜನತೆಯಲ್ಲಿ ಕೈಮುಗಿದು ಕೇಳ್ಕೊಳ್ತೇನೆ. ತುಂಬ ಜನ ಬರ್ತಾ ಇದ್ದಾರೆ, ಇವತ್ತು ತುಂಬ ಯೂತ್ಸ್ ಬರ್ತಾ ಇದ್ದಾರೆ, ತುಂಬ ನಿವೃತ್ತಿ ಒಳ್ಳೆ ಒಳ್ಳೆ ಅಫಿಷಿಯಲ್ಸು ನಮ್ಮ ಕೈ ಜೋಡಿಸಿದಿಂದ ಮುಂದೆ ಬರ್ತಾ ಇದ್ದಾರೆ. ಇವತ್ತು ಅದೇ ರೀತಿಯ ಒಂದು ಶಿಕ್ಷಣ ಇಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಬೆಳವಣಿಗೆ ಆಗಬೇಕು, ಪ್ರತಿಯೊಬ್ಬರಿಗೂ ಆ ಸಲಹೆಗಳು ಸಿಗಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ. ಜನಪರ ಚಿಂತನೆಯುಳ್ಳ ಅಭ್ಯರ್ಥಿಗಳು ಹಾಗೂ ಪಕ್ಷದ ಪರ ಒಲವುಳ್ಳವರು ಪಕ್ಷವನ್ನು ಸೇರಲು ಮೊಬೈಲ್ ಹೆಲ್ಪ್ಲೈನ್ ನಂಬರ್ 7669400410 ಅನ್ನು ಸಂಪರ್ಕಿಸಬಹುದು ಅಂತ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ದರ್ಶನ್ ಶೈನ್, ಜಿಲ್ಲಾ ವೀಕ್ಷಕ ರವಿಶಂಕರ್ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿ ಗೋಪಾಲ್ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಗಾಂಧಿ ನಡಿಗೆ ಕಾರ್ಯಕ್ರಮ ಹಿನ್ನೆಲೆ ಕಾಂಗ್ರೆಸ್ ಬಾವುಟ ಹಾರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕೈ ನಾಯಕರು. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಮತ್ತು ಕೈ ನಾಯಕರಿಂದ ಧ್ವಜಾರೋಹಣ. ದೇವನಹಳ್ಳಿ ತಾಲೂಕಿನ ಚಿಕ್ಕಸಣ್ಣೆ ಬಳಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಮೊದಲ ಬಾರಿಗೆ ದೇವನಹಳ್ಳಿಯಿಂದ ಆರಂಭವಾಗುತ್ತಿರುವ ಗಾಂಧಿ ನಡಿಗೆ ಕಾರ್ಯಾಗಾರ ಮುಂದಿನ ದಿನಗಳಲ್ಲಿ ರಾಜ್ಯದ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕಾರ್ಯಾಗಾರ ನಡೆಯಲಿದೆ. ಅಪಪ್ರಚಾರ ಮಾಡೋದು, ಇಂದಿರಾ ಗಾಂಧಿಯವರ ಬಗ್ಗೆ ಅಪಪ್ರಚಾರ ಮಾಡೋದು, ಕಾಂಗ್ರೆಸ್ ಇಂದ ಈ ದೇಶಕ್ಕೆ ಏನು ಆಗಿಲ್ಲ ಅಂತ ಹೇಳೋದು, ತಪ್ಪು ಸಂದೇಶಗಳನ್ನು ಹಲವು ದಶಕಗಳಿಂದ ಮಾಡಿಕೊಂಡು ಈಗ ಆ ತಪ್ಪುಗಳೇ ಜನ ಏನಾಗಿದೆ ನಿಜ ಅನ್ನೋ ನಂಬಿಕೆಯನ್ನು ನಂಬಿಕೆ ಇಟ್ಕೊಂಡು ಇವತ್ತು BJP ಅಧಿಕಾರಕ್ಕೆ ತಂದಿದ್ದಾರೆ. BJP ಹೇಳ್ತಿರ್ತಕ್ಕಂಥದ್ದು ಎಲ್ಲ ಸುಳ್ಳು ಅನ್ನೋದನ್ನು ನಾವು ಜನಕ್ಕೆ ಎಲ್ಲಿವರೆಗೂ ನಾವು ಮನದಟ್ಟು ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ಈ ಸುಳ್ಳುಗಳೇ ನಿಜ ಆಗಬಾರದು. ಅದರಿಂದ ಮುಂದೆ ದೇಶಕ್ಕೆ ಭವಿಷ್ಯ ಭಾಳ ಕಷ್ಟ. ಈ BJP ಪಕ್ಷ ಅಧಿಕಾರಕ್ಕೆ ಬಂದಮೇಲೆ ಬಡವರು ಇನ್ನೂ ಬಡವರಾಗ್ತಾ ಇದ್ದಾರೆ, ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಇದ್ದಾರೆ. ದೇಶದ ಆಸ್ತಿಯನ್ನು ಕೆಲವೇ ಕುಟುಂಬಗಳು ದೇಶದಲ್ಲಿ ಇವತ್ತು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ನರೇಂದ್ರ ಮೋದಿ ಮತ್ತು BJP ಸರ್ಕಾರ. ಮನಮೋಹನ್ ಸಿಂಗ್ ಅವರು ಸರ್ಕಾರ ಜನ ಬಡತನ ರೇಖೆಗಿಂತ ಮೇಲಕ್ಕೆ ಬಂದಿದ್ದರು. ಇವತ್ತು ಇದೇ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ 22.5 ಕೋಟಿ ಜನ ಬಡತನ ರೇಖೆಗಿಂತ ಕೆಳಗೆ ಬಂದಿದ್ದಾರೆ, ನಿರುದ್ಯೋಗಿಗಳು ದೇಶದಲ್ಲಿ. ಎದೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾರೆ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.